ಬೇಡಿಕೆ ಎರಡೆರಡೇ ಸರ್. ಇವತ್ತಿನ ದಿವಸ ಪ್ರೆಸ್ ಮೀಟ್ ಮಾಡಬೇಕಾದ ಕಾರಣ, ಮುಖ್ಯ ಕಾರಣ ಬಂದು ಪೌರ ಕಾರ್ಮಿಕರಿಗೆ ಕಾಯಂ ಮಾಡ್ತೀವಿ ಅಂದ್ಬಿಟ್ಟು ಯಾವುದೇ ಸರ್ಕಾರ ಮಾಡಿಲ್ಲ. ಮಾನ್ಯ ಈಗಿನ ಸರ್ಕಾರ ಕೂಡ ಬೆಳೆಯಲಿದ್ರು ಕಾಯಂ ಮಾಡ್ತೀವಿ ಅಂತ ಈ ಬಜೆಟ್ನಲ್ಲಿ ಕೈ ಬಿಟ್ಟಿದ್ದಾರೆ. ಅದಕ್ಕೆ ಅಸಮಾಧಾನ ಆಗಿದೆ. ಎರಡನೇದಾಗಿ ನಮ್ಮ ದಲಿತರನ್ನ ಮತ್ತು ಈ ಸಮುದಾಯವನ್ನು ಉದ್ಧಾರ ಮಾಡಬೇಕಾದ್ರೆ ಅಥವಾ ಬೆಳೆಸಬೇಕಾದ್ರೆ ನಾವು ಸ್ವತಂತ್ರವಾಗಿ ಬದುಕಬೇಕಾದ್ರೆ ನಮ್ಮ 40 ವರ್ಷಗಳಿಂದ ಮೈಸೂರು ನಾರಾಯಣವರು ಮಾಜಿ ಮಹಾಪೌರರಾಗಿದ್ದರು ಮತ್ತು ಈ ರಾಜ್ಯದ ಸಫಾಯಿ ಕರ್ಮಚಾರಿ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಇಷ್ಟೆಲ್ಲ ದಲಿತರ ಜನಕರಿಗೋಸ್ಕರವಾಗಿ ಈ ಸಮುದಾಯ ಜನಕರಿಗೋಸ್ಕರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮತ್ತು ಮೈನಾರಿಟಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತು ಪೌರ ಕಾರ್ಮಿಕರ ಪರವಾಗಿ ಸುಮಾರು 40 ವರ್ಷಗಳಿಂದ ಅವರು ಪ್ರಾಮಾಣಿಕತೆಯಿಂದ ದುಡಿತಾರೆ. ಯಾವುದೇ ಪದವಿಗೆ ಅವರು ಆಸೆ ಪಡೆದೇನೆ ಅವರು ಈ ಜನಗಳಿಗೋಸ್ಕರವಾಗಿ ಈ ಜನಗಳೇ ನಮ್ಮ ಸಮುದಾಯ ಚೆನ್ನಾಗಿರಬೇಕು, ಈ ಬಡವರು ಚೆನ್ನಾಗಿರಬೇಕು, ಈ ದಲಿತರು ಚೆನ್ನಾಗಿರಬೇಕು, ಅಲ್ಪಸಂಖ್ಯಾತರು ಚೆನ್ನಾಗಿರಬೇಕು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಚೆನ್ನಾಗಿರಬೇಕು, ಒಟ್ಟಾರೆ ಈ ರಾಜ್ಯದಲ್ಲಿ ತುಲಿತಕ್ಕೆ ಒಳಗಾದ ಜನಾಂಗದವರನ್ನ ಶೋಷಿತರಿಂದ ಶೋಷಿತರಿಂದ ಈಚೆ ಬರಬೇಕು. ಅವರಿಗೆಲ್ಲ ಈ ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಬದುಕಲಿಕ್ಕೆ ನನಗಾದರೂ ಸರ್ಕಾರದಲ್ಲಿ ನಮ್ಮ ನಾಯಕರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟರೆ MLC ಆಗಲಿ ಅಥವಾ ಸಫಾಯಿ ಕರ್ಮಚಾರಿ ಆಯೋಗದ ಅಭಿವೃದ್ಧಿ ಮಂಡಳಿಯಲ್ಲಿ ಒಂದು ಸ್ಥಾನಮಾನವನ್ನು ಕೊಟ್ಟರೆ ಅಟ್ಲೀಸ್ಟ್ ನಮ್ಮ ಪೌರ ಕಾರ್ಮಿಕ ಮತ್ತು ಈ ಸಮುದಾಯಕ್ಕೆ ಏನಾದರೂ ಒಂದು ಒಳ್ಳೆ ಸೇವೆ ಸಿಗುತ್ತೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ. ಇದರ ಪ್ರಕಾರ ನಾಳೆ ಮೊನ್ನೆ ಮುಖ್ಯಮಂತ್ರಿ ಮನೆ ಕೂಡ ನಾವು ಹೋಗ್ತಾ ಇದ್ವಿ. ಸುಮಾರು ಪೌರ ಕಾರ್ಮಿಕರು ಒಂದು 5,000 ಜನಗಳ ಪ್ರೊಸೆಷನ್ ಮುಖಾಂತರ ಹೋಗ್ತಾ ಇದ್ವಿ. ಇದನ್ನ ಆಗೋವರೆಗೂ ನಾವು ಬಿಡೋದಿಲ್ಲ. ದಯವಿಟ್ಟು ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ವಿ, ನಮ್ಮ ನಾಯಕರು ಸುಮಾರು 40 ವರ್ಷಗಳಿಂದ ಪ್ರಾಮಾಣಿಕತೆಯಿಂದಾಗಿ ದಿನನಿತ್ಯ 24 ಗಂಟೆಗಳ ಕಾಲ ನಮ್ಮ ಸೇವೆ ಮಾಡ್ತಾ ಇದ್ದಾರೆ. ಯಾರೋ ಬಂದು 10 ವರ್ಷಕ್ಕೊಂದ್ಸಾರಿ ಬರೋದು, 3 ವರ್ಷಕ್ಕೊಂದ್ಸಾರಿ ಬಂದು ಮಕ್ಕ ತೋರಿಸೋದು, ಯಾವುದೋ ಒಂದು ನಮಗೆ ಅಧಿಕಾರ ಬೇಕು ಅಂತ ಕೇಳಿಲ್ಲ. 24 ಗಂಟೆ ಕೂಡ ಬಂದಿದೆ. ಮೊನ್ನೆ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮ್ ಸಾಹೇಬ್ ಬಹಳ ಗೊತ್ತಿದೆ, ನಿಮ್ಮ ಶಿಷ್ಯದೇವರು ಮೈಸೂರಿನವರು ನಮ್ಮ ಮೈಸೂರು ನಾರಾಯಣವರು ದಯವಿಟ್ಟವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಗುರುತಿಸಬೇಕು ಈ ಸರ್ಕಾರ ಅಂತ ಕೇಳಿ ನಾವು ಬಹಳ ಧ್ವನಿ ಎತ್ತಿ ಹೇಳ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ನಾಳೆ ಮನವಿ ಪತ್ರಗಳನ್ನು ಸ್ವೀಕರಿಸಿದ ನಂತರ ಸರಿಯಾದ ಉತ್ತರ ನಮಗೆ ಸ್ಪಂದಿಸಿಲ್ಲ ಅಂದ್ರೆ 1 ದಿನಗಳ ಕಾಲ ಬೆಂಗಳೂರಿನಲ್ಲಿ ಸ್ವಚ್ಛತೆಯನ್ನು ನಿಲ್ಲಿಸಿ ಸಾಂಕೇತಿಕ ಧರಣಿ ಮಾಡ್ತೀವಿ ಸರ್.